ಕಾಂಗ್ರೆಸ್ ಸರ್ಕಾರದ ಮಹತ್ವಾಂಕೆ ಉಚಿತ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ನಿರುದ್ಯೋಗ ಪತ್ತೆ ಯೋಜನೆಯ ನೋಂದಣಿಗೆ ಡಿಸೆಂಬರ್ ಇಪ್ಪತ್ತಾರರಂದು ಚಾಲನೆ ನೀಡುತ್ತಿವೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ನಮ್ಮ ಸರ್ಕಾರದ ಐದನೇ ಕಾರ್ಯಕ್ರಮ ನೋಂದಣಿ ಚಾಲನೆ ಮಾಡ್ತಾ ಇದ್ದೇವೆ ಡಿಸೆಂಬರ್ ಇಪ್ಪತ್ತಾರರಂದು ವಿಧಾನಸೌಧದಲ್ಲಿ ಸಿಎಂ ಡಿಸಿಎಂ ಲೋಗೋ ಅನಾವರಣ ಮಾಡಲಿದ್ದು ನೋಂದಣಿ ಪ್ರಕ್ರಿಯೆಗೆ ಚಾಲನೆ ನೀಡಲಿದ್ದಾರೆ ಎಂದರು ನಮ್ಮ ಸರ್ಕಾರ ಐದನೇ ಕಾರ್ಯಕ್ರಮ ನೋಂದಣಿ ಚಾಲನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಜನವರಿ ಹನ್ನೆರಡರಂದು ವಿವೇಕಾನಂದ ಜಯಂತಿ ದಿನ ನೇರ ನಗದು ವರ್ಗಾವಣೆ ಮೂಲಕ ಫಲಾನುಭವಿಗಳ ಖಾತೆಗೆ ಹಣ ವರ್ಗಾವಣೆಯಾಗಲಿದೆ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ನಡೆಯಲಿದೆ ನಮ್ಮ ಭರವಸೆಗಳಂತೆ ಪದವಿ ಡಿಪ್ಲೊಮಾ ಮುಗಿಸಿ ಆರು ತಿಂಗಳು ಹಾಕಿದರೆ ಅವರು ಯುವ ನದಿಗೆ ಅರ್ಹರಾಗಿದ್ದಾರೆ ಡಿಗ್ರಿ ಪಾಸ್ ಆದವರಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಪಾಸ್ ಆದರೆ ಸಾವಿರದ ರೂಪಾಯಿ ಎರಡು ವರ್ಷಗಳವ್ರಿಗೆ ನೀಡಲಾಗುತ್ತೆ ಮಧ್ಯಮದಲ್ಲಿ ಯಾರಿಗಾರ ಕೆಲಸ ಸಿಗುತ್ತೆ ಅವ್ರಿಗೆ ಯುವ ನಿಧಿ ಸವಲತ್ತು ನಿಲ್ಲಿಸ್ಲಾಗುತ್ತೆ ಅಂತೆಲ್ಲ ಹೇಳೋರೆ ಏನೋ ಇವೆಲ್ಲ ಮರ್ತೇ ಹೋಗ್ಬಿಟ್ಟಿತ್ತು ಆರು ತಿಂಗಳಾಗ್ಬಿಟ್ಟೈತಲ್ವಾ ಯುವ ನಿಧಿ ಹೀಗಾಗಿ ಅರ್ಜಿ ಸಲ್ಲಿಸೋರು ಸಲ್ಲಿಸ್ಕೋಬೋದು ಇದೇನು ಜಾರಿ ಮಾಡಿಲ್ಲ ಅಂದ್ರೆ ಆಯ್ತಿತ್ತು ಕೆಲಸ ಕೊಡಬೇಕು ಕಾಸು ಕೊಟ್ಟು ಏನು ಮಾಡ್ತಾರೆ ಅದ್ರ ಬದಲು ಉಚಿತ ಬಸ್ ಓಕೆ ಕರೆಂಟ್ ಯೂನಿಟ್ ಇನ್ನೂರವರೆಗೂ ಫ್ರೀ ಅಂತಾರೆ ಬಿಲ್ ಮಾತ್ರ ಬರೋ ಅಷ್ಟೇ ಬರ್ತದೆ ಇಲ್ಲ ಇಲ್ಲ ಅಂತಿದ್ರೆ ಇನ್ನೂ ಡಬಲ್ ಆಯ್ತಿತ್ತು ಅಂತಾರೆ ಅಂದ್ರೆ ಬೆಲೆ ಏರ್ಸೋರೇನು ಹೀಗಾಗಿ ಒಂದಷ್ಟು ನೋಡ್ಕೊಂಡು ಲೆಕ್ಕಾಚಾರಗಳು ಮಾಡೋದು ಒಳ್ಳೇದು